ಎಲ್ಲರಿಗೂ ನಮಸ್ಕಾರ. ಡಿವಿಜಿಯ ವಿಚಾರಧಾರೆಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಒಂದು ತಿಪ್ಪೆಯ ರಾಶಿಯ ಮೇಲೆ ಬಹಳ ಹೊತ್ತಿನಿಂದ ಒಂದು ಕೋಳಿ ಸಂಚಾರ ಮಾಡ್ತಾ ಕಾಲಿನಲ್ಲಿ ಏನೋ ಕೆರೀತಾ ಕೆರೀತಾ ಕೊಕ್ಕಿನಲ್ಲಿ ಕುಕ್ತಾ ತನ್ನ ಕೆಲಸದಲ್ಲಿ ತೊಡಗಿತ್ತಂತೆ. ಆ ವಿಚಾರವನ್ನು ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಗಮನಿಸಿದ. ಹಾಗೆ ಅದು ಕುಕ್ತಾ ಇತ್ತು, ಕಾಲಲ್ಲಿ ಕೆರೀತಾ ಇತ್ತು. ಹೀಗೆ ಕೆರೀತಾ ಇರಬೇಕಾದ್ರೆ ಒಮ್ಮೆ ಒಂದು ವಜ್ರದ ಹರಳು ಕಾಲಿಗೆ ತಾಕಿತಂತೆ. ಆ ಕೋಳಿ ಅದನ್ನು ಕುಕ್ಕಿ ನೋಡಿತು. ಅದು ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ಅದಕ್ಕೆ ಕೊಕ್ಕಿನಲ್ಲಿ ಹಿಡ್ಕೊಂಡು ತೆಗೆದು ಒಂದು ಮೂಲೆಗೆ ಎಸೆದ್ಬಿಟ್ಟು ಮುಂದೆ ಅದರ ಕೆಲಸ ಮುಂದುವರೆಸಿತು. ನಂತರ ಒಂದು ಧಾನ್ಯದ ಕಾಳು ಸಿಕ್ತಂತೆ. ಆನಂದದಿಂದ ಅದನ್ನು ಕೊಕ್ಕಿ ತಿಂದು ಸಂತೋಷವನ್ನು ಅನುಭವಿಸಿತು. ಇದನ್ನೆಲ್ಲ ಬಹಳ ಹೊತ್ತಿನಿಂದ ನೋಡ್ತಾ ಇದ್ದ ಆ ವ್ಯಕ್ತಿ ಆ ಕೋಳಿಗೆ ಕೇಳಿದನಂತೆ, ಅಲ್ಲ ಕೋಳಿಯೇ, ನಾನು ನೋಡ್ತಾ ಇದ್ದೇನೆ ಬಹಳ ಹೊತ್ತಿನಿಂದ ನೀನು ತಿಪ್ಪೆ ರಾಶಿಯಲ್ಲಿ ಅದೇನು ಮಾಡ್ತಾ ಇದ್ದೀ ಅಂತ. ಅದೃಷ್ಟವೋ ಏನಂತೆ, ಒಂದು ವಜ್ರದ ಹರಳು ಸಿಕ್ಕಾಗ ಅದನ್ನು ಕೊಕ್ಕಿನಿಂದ ಕುಕ್ಕಿ ಈಚೆಗೆ ಎಸೆದು ಬಿಟ್ಟಿಯಲ್ಲ, ಆ ವಜ್ರದ ಹರಳಿನ ಬೆಲೆಯಷ್ಟು ಗೊತ್ತಾ ನಿನಗೆ ಅಂತ ಕೇಳ್ದ. ಆಗ ಕೋಳಿ ಹೇಳ್ತಂತೆ, ಅಪ್ಪ ಅದಕ್ಕೆ ಎಷ್ಟು ಬೆಲೆ ಇದ್ರೆ ಏನಂತೆ, ನೀನು ಏನೇ ಹೇಳಿದರೂ ಕೂಡ ಈ ಒಂದು ಧಾನ್ಯದ ಕಾಳು ನನಗೆ ಸಿಕ್ಕಿತಲ್ಲ, ಅದಕ್ಕೆ ಸರಿಯಾದ ಬೆಲೆ ಆ ಕಲ್ಲಿಗಿಲ್ಲ. ನಮಗೆ ಹಸಿವೆ ನೀಗುವಂಥದ್ದು ಈ ಧಾನ್ಯದ ಕಾಳು. ನಾವು ಇದಕ್ಕೆ ಬೆಲೆ ಕೊಟ್ಟಷ್ಟು ಮತ್ತಾವುದಕ್ಕೂ ಕೊಡುವುದಿಲ್ಲ. ನೀವು ಮನುಷ್ಯರು ಕಲ್ಲು ಮಣ್ಣುಗಳನ್ನೆಲ್ಲೇ ಜೇಬಿನಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಸುತ್ತಾ ಇರ್ತೀರ. ಭವಿಷ್ಯದ ಬದುಕಿನ ಕನಸಿನಲ್ಲಿ ವರ್ತಮಾನದ ಬಾಳನ್ನು ಹಾಳು ಮಾಡ್ಕೊಳ್ತೀರ. ನಾವು ಹಾಗಲ್ಲ, ಅಲ್ಪದಲ್ಲಿ ತೃಪ್ತಿ ಪಡ್ತೇವೆ. ನಾಳೆಗಾಗಿ ಎತ್ತಿಡುವುದಿಲ್ಲ, ನಾಳೆಗಾಗಿ ಬಚ್ಚಿಡುವುದಿಲ್ಲ, ನಾಳಿಗಾಗಿ ಮುಚ್ಚಿಡುವುದೂ ಇಲ್ಲ. ನಿಮ್ದೆಲ್ಲ ಬಾಳು ಎತ್ತಿಡುವುದರಲ್ಲಿ ಮುಚ್ಚಿಡುವುದರಲ್ಲಿ ಬಚ್ಚಿಡುವುದರಲ್ಲಿಯೇ ಕಳೆದು ಹೋಗ್ತದೆ ಅಂತ ಆ ಕೋಳಿ ದಬಾಯಿಸ್ತಂತೆ. ಹೌದಲ್ಲ, ಮನುಷ್ಯ ಅವನಿಗೆ ಬೇಕಾಗಿರೋದು ಹಸಿವೆಯನ್ನು ನೀಗಿಸ್ಲಿಕ್ಕೆ ಆಹಾರ ಮತ್ತು ಬಟ್ಟೆ ವಸತಿ, ಇಷ್ಟು ಅವನಿಗೆ ಅವಶ್ಯಕತೆಗಳಿದ್ದು ಬಿಟ್ಟರೆ ಮುಂದಿನದೆಲ್ಲ ಯಾವುದು ಬೇಕಂತಿಲ್ಲ. ಹಾಗಾಗಿ ಪ್ರಾಣಿಗಳು ಅಲ್ಪತೃಪ್ತಿಯಿಂದ ಬದುಕ್ತವೆ. ಯಾಕೆ ಅಂದರೆ ಅವುಗಳಿಗೆ ಹೆಚ್ಚಿನ ಆಕಾಂಕ್ಷೆಗಳಿಲ್ಲ. ಮಾನ್ಯ ಡಿ ವಿ ಜಿ ಅವರು ಕಗದಲ್ಲಿ ಹೇಳ್ತಾರೆ, ದನ ಸಿಂಗ ಹುಲಿ ಹಕ್ಕಿ ಹಾವು ಮೀನುಗಳಿಗೆಲ್ಲ ಇನಿಸುಣಿಸು ಬೆದೆ ಬೆದರು ಇಷ್ಟೇ ಜೀವಿತವು, ಮನುಜನೆಂತನಿತರಿಂ ತೃಪ್ತಿ ಪಡುವನ್ ಅವಂಗೆ ಚಣ ಚಣವು ಹೊಸ ಹಸಿವು ಮಂಕುತಿಮ್ಮ. ಬಹಳ ಕಾಲದಿಂದಲೂ ಕೂಡ ಪ್ರಾಣಿಗಳಿಗೂ ಮನುಷ್ಯನಿಗೂ ಶ್ರೇಷ್ಠತೆಯ ವಿಚಾರದಲ್ಲಿ ಸಂಘರ್ಷ ನಡೆದುಕೊಂಡೇ ಬರ್ತಾ ಇದೆ. ಹಾಗಂತ ಪ್ರಾಣಿಗಳು ಮನುಷ್ಯನ ಜೊತೆಗೆ ಸ್ಪರ್ಧೆ ಒಡ್ಡುವುದಿಲ್ಲ. ಆದರೂ ಮನುಷ್ಯನೇ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂದ್ಕೊಳ್ತಾ ಇರ್ತಾನೆ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ದನ ಸಿಂಗ ಹುಲಿ ಹಕ್ಕಿ ಹಾವು ಮೀನುಗಳಿಗೆಲ್ಲ ಇನಿಸುಣಿಸು ಬೆದೆ ಬೆದರು ಇಷ್ಟೇ ಜೀವಿತವು. ಪ್ರಾಣಿಗಳಿಗೆ ಹಸಿವನ್ನು ನೀಗಿಸ್ಕೊಡ್ಲಿಕ್ಕೆ ಆಹಾರ, ಹಾವು ಮೀನುಗಳಿಗೆಲ್ಲ ಇನಿಸುಣಿಸು ಸ್ವಲ್ಪ ಆಹಾರ, ಬೆದೆ ಸಂತಾನೋತ್ಪತ್ತಿಗೆ ಸಂತಾನದ ಅಭಿವೃದ್ಧಿ ಮಾಡಿಕೊಳ್ತವೆ, ಬೆದರು ಹೆದರಿಕೆಯೂ ಕೂಡ ಅವು ಜೀವನದಲ್ಲಿರ್ತವೆ,
ಜೊತೆಗೆ ನಿದ್ದೆ, ಇಷ್ಟರಲ್ಲೇ ಅವು ತೃಪ್ತಿ ಪಟ್ಕೊಂಡು ಬಿಡ್ತವೆ. ಆದರೆ ಮನುಷ್ಯ ಇಷ್ಟರಲ್ಲಿ ತೃಪ್ತಿ ಪಟ್ಕೊಳ್ತಾನ? ಅವನಿಗೆ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಹಸಿವು, ಹೊಟ್ಟೆ ತುಂಬಿದ್ರೆ ಸಾಲದು. ಅದಕ್ಕೆ ಡಿ ವಿ ಜಿ ಮತ್ತೊಂದು ಕಡೆ ಹೇಳ್ತಾರೆ, ತಂಗಳುಣಿಸಾದ್ವಡಂ ಸಾಕೆನುವನು ಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗದಾಯದೆ ಚಿಲುಮೆ ಮಂಕುತಿಮ್ಮ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ಮನ್ನಣೆಯ ದಾಹವೀ ಎಲ್ಲ ಕುಂತೀಕ್ಷ್ಣತಮ ತಿನ್ನುವುದದಾತ್ಮವನೇ ಮಂಕುತಿಮ್ಮ. ಹಸಿವೆಯಾದವನಿಗೆ ತಂಗಳಾದರೂ ಸಾಕಂತೆ. ತಂಗಳುಣಿಸಾದ್ವಡಂ ಸಾಕೆನುವನು ಪವಾಸಿ, ಉಪವಾಸ ಇದ್ದವನಿಗೆ ತಂಗಳ ಸಿಕ್ಕರು ತಿಂದು ಬಿಡ್ತಾನೆ. ಆದರೆ ಹೊಟ್ಟೆ ತುಂಬಿದವನಿಗೆ ತಂಗಳು ರುಚಿಸೋದಿಲ್ಲ. ತಂಗಳುಣಿಸಾದ್ವಡಂ ಸಾಕೆನುವನು ಪವಾಸಿ, ಹೊಟ್ಟೆ ತುಂಬಿದ ಮೇಲೆ ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಹೊಟ್ಟೆ ತುಂಬಿತೋ ಜೊತೆಗೊಂದು ಸಿಂಗಾರ ಸಂಗಾತಿ ಬೇಕು. ಸಿಂಗಾರ ಸಂಗಾತಿ ಬಂದಳೋ ಜೊತೆಗೆ ಬಂಗಾರವೂ ಬಂದು ಬಿಡ್ತದೆ. ಬಂಗಾರ ಬೇಕು ಸಂಗಾತಿಗಾಗಿ ಬಂಗಾರ. ಆಮೇಲೆ ಬಂಗಾರವೂ ಆಯಿತು, ತುಂಬಿತು, ಪದವಿ ಬೇಕು, ಪದವಿ ಎಲ್ಲ ಸಿಕ್ಕಿತು, ಮನ್ನಣೆ ಬೇಕು, ಪ್ರತಿಷ್ಠೆ ಬೇಕು, ನಾಲ್ಕು ಜನ ನನ್ನ ಗೌರವಿಸಬೇಕು ಅಂತ ಈ ರೀತಿಯ ವಿಚಾರಗಳಲ್ಲೇ ಮನುಷ್ಯ ಮುಳುಗಿಬಿಡ್ತಾನೆ. ಅವನ ಎದೆ ಎಚ್ಚಿಲುಮೆ, ಆಸೆ ಎಚ್ಚಿಲುಮೆ ಬತ್ತುವುದೇ ಇಲ್ಲ ಅಂತ ಡಿ ವಿ ಜಿ ಪದ್ಯದಲ್ಲಿ ಹೇಳ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಹಸಿವೆ ನೀಸ್ಕೊಂಡ್ಬಿಟ್ರೆ ಅನ್ನ ಸಿಕ್ಕರೆ ಸಾಕು, ನಾವು ಊಟ ಮಾಡಿಬಿಡ್ತೇವೆ. ಅದಕ್ಕಿಂತ ತೀಕ್ಷ್ಣತಮವಾದ ಆತುರ ಚಿನ್ನಕ್ಕಂತೆ. ಅನ್ನದರ್ಶನವಾಗದಿದ್ರೂ ತೊಂದರೆ ಇಲ್ಲ, ಜನ ಚಿನ್ನದ ಪ್ರದರ್ಶನಕ್ಕೆ ಹಾತೊರೀತಾರೆ. ಅನ್ನದ ಅಂಗಡಿಯಲ್ಲಿ ಜನ ಕಡಿಮೆ, ಆದರೆ ಚಿನ್ನದ ಅಂಗಡಿಯಲ್ಲಿ ನಿರಂತರವಾಗಿ ಜನ ಇರುತ್ತಾರೆ. ಅಪಾಯವನ್ನು ಮನೆಯಲ್ಲಿ ತಂದಿಟ್ಟುಕೊಂಡು ಬರುವ ನಿದ್ರೆಯನ್ನೂ ದೂರ ಮಾಡಿಕೊಂಡು ಬವಣೆ ಪಡುವುದು ಮನುಷ್ಯನ ಸ್ವಭಾವ ಆಗಿಬಿಟ್ಟಿದೆ. ಹಿಂದಿಯಲ್ಲಿ ಒಂದು ಕವಿತೆ, ಅದ್ಭುತವಾದ ಕವಿತೆ. ಯಾರಿಗೆ ನಿರಂತರವಾಗಿ ಹೆದರಿಕೆ ಇರ್ತದೆ, ಯಾರಿಗೆ ಹೆದರಿಕೆ ಇರುವುದಿಲ್ಲ? ಡರುವುನು ಕೋಜೋ ಮೆಹಲೋಮೆ ಸೋನಾ ಚಾಂದಿ ರಖತೆ ಹೇ ಡರುವುನು ಕೋಜೋ ಚೂಟ ಬೋಲ್ಕರ್ ಅಪನಾ ಪೇಟ ಪಾಲ್ತೆ ಹೇ ಉನ್ಕೋ ಡರ್ ಕಾ ನಾಮ ನಹಿ ಜೋ ಟೂಟೆ ಚಪ್ಪರ್ ಮೇ ರಖತೆ ಹೇ ಜೋ ಸಚ್ಚಿ ಮೆಹನತ್ ಕಿ ಮಜದೂರಿ ಸೇ ಅಪನಾ ಪೇಟ ಪಾಲ್ತೆ ಹೇ ಡರವನು ಕೋ ಜೋ ಮೆಹಲೋ ಮೇ ಸೋನಾ ಚಾಂದಿ ರಖತೆ ಹೇ. ಯಾರು ತಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ನಿರಂತರವಾಗಿ ಇಟ್ಟುಕೊಳ್ತಾರೋ ಅವರಿಗೆ ಯಾವಾಗಲೂ ಕೂಡ ಹೆದರಿಕೆ ಇರ್ತದಂತೆ. ಡರುವುನು ಕೋಜೋ ಮೆಹಲೋ ಮೇ ಸೋನಾ ಚಾಂದಿ ರಖತೆ ಹೇ ಡರುವುನು ಕೋಜೋ ಜೂಟ ಬೋಲ್ಕರ್ ಅಪನಾ ಪೇಟ ಪಾಲ್ತೆ ಹೇ. ಯಾರು ಸುಳ್ಳು ಹೇಳಿಕೊಂಡು ತಮ್ಮ ಹೊಟ್ಟೆ ಹೊರ್ಕೊಳ್ತಿರ್ತಾರೋ ಅವರಿಗೆ ಯಾವಾಗಲೂ ಹೆದರಿಕೆ ಇರ್ತದಂತೆ. ಆದರೆ ಇಂಥವರಿಗೆ ಹೆದರಿಕೆಯೇ ಇರುವುದಿಲ್ಲ ಅಂತ ಹೇಳ್ತಾರೆ. ಡರುವುನ್ ಉನ್ಕೋ ಡರ್ ಕಾ ನಾಮ ನಹಿ ಜೋ ಟೂಟೆ ಚಪ್ಪರ್ ಮೇ ರಹತೆ ಹೇ. ಹರಕಲು ಮುರುಕಲು ಗುಡಿಸಿನಲ್ಲಿ ಯಾರು ವಾಸ ಮಾಡ್ತಾರೆ ಅವರಿಗೆ ಯಾವ ಭಯವೂ ಇಲ್ಲ, ಭೂಕಂಪದ ಭಯವೂ ಇಲ್ಲ. ಜೋ ಸಚ್ಚಿ ಮೆಹನತ್ ಕಿ ಮಜದೂರಿ ಸೇ ಅಪನಾ ಪೇಟ್ ಪಾಲ್ತೆ ಹೇ ಉನ್ಕೋ ಬಿ ಡರ್ ನಹಿ ಹೋತಾ ಹೇ. ಯಾರು ಪ್ರಾಮಾಣಿಕವಾಗಿ ದುಡ್ಕೊಂಡು ಬದುಕ್ತಾರೆ, ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೋತಾರೆ, ಅವರು ಯಾವುದಕ್ಕೂ ಹೆದರುವ ಅಗತ್ಯವಿಲ್ಲ. ಹಾಗಾಗಿ ನಾವು ಚಿನ್ನ ಇತ್ಯಾದಿಗಳನ್ನು ಸಂಗ್ರಹಿಸಿಟ್ಟುಕೊಂಡಾಗ ಅದರಿಂದ ನಮಗೆ ಭಯವೇ ಜಾಸ್ತಿ, ಪ್ರಯೋಜನ ಇಲ್ಲ.
ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣುಗಂಡೊಲವು ಅದಕ್ಕಿಂತ ತೀಕ್ಷ್ಣವಾದದ್ದು ಹೆಣ್ಣುಗಂಡು ಒಲವು. ಆಮೇಲೆ ಮನ್ನಣೆಯ ದಾಹ, ಆ ಮನ್ನಣೆಯ ದಾಹ ಇದೆಯಲ್ಲ ಎಲ್ಲದಕ್ಕಿಂತ ಅತ್ಯಂತ ತೀಕ್ಷ್ಣತಮವಾದಂತೆ. ಆ ಮನ್ನಣೆಯ ದಾಹ ಆತ್ಮವನ್ನೇ ತಿಂದು ಹಾಕಿಬಿಡುತ್ತೆ. ಆತ್ಮದ ಬಗ್ಗೆ, ತನ್ನ ಬಗ್ಗೆ ತಾನು ವಿಚಾರ ಮಾಡಲಿಕ್ಕೆ, ತನ್ನ ಜನ್ಮ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಾರ್ಥಕವಾಗುತ್ತೆ ಆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಅವನಿಗೆ ಪುರುಸುತ್ತೇ ಇಲ್ಲ. ಮಾನ್ಯ ಕುವೆಂಪುರವರು ಶತಮಾನದ ಸಂಧ್ಯಾ ಎಂಬ ಕವಿತೆಯಲ್ಲಿ ವಿಜ್ಞಾನಿಯ ಪಾಡನ್ನು ಹೇಳ್ತಾರೆ. ನೊಣಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ, ತನ್ನಾತ್ಮವ ತಾನರಿಯುವ ಸಾಧನೆಯೊಂದನು ವಲ್ಲ. ಅನ್ವೇಷಣೆ 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 ಸುಖಿಸಲು ಪುರುಸುತ್ತಿಲ್ಲ, ತಿಳಿದು 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 ಕೊನೆಗೇನೂ ಗೊತ್ತಿಲ್ಲ. ಯಾರು ತನ್ನ ಬಗ್ಗೆ ತನ್ನ ಆತ್ಮದ ಬಗ್ಗೆ ಚಿಂತನೆ ಮಾಡುವುದಿಲ್ಲವೋ, ಕೇವಲ ವಿಷಯ ಭೋಗಕ್ಕೆ ಸೀಮಿತವಾದ ಬದುಕನ್ನು ಬದುಕ್ತಾನೋ ಅವನ ಬದುಕು ನಿಜವಾಗಿಯೂ ಕೂಡ ವ್ಯರ್ಥವಾಗುತ್ತೆ ಅಂತ ಈ ಪದ್ಯದ ಸಾರಾಂಶ. ನಿರಂತರವಾಗಿ ಅವನ ಸಂಶೋಧನೆಯಲ್ಲಿ ತೊಡಗುತ್ತಾನೆ, ತನ್ನಾತ್ಮದ ಸಂಶೋಧನೆ ಬಗ್ಗೆ ತಾನು ಗಮನ ಕೊಡುವುದಿಲ್ಲ ಅಂತ. ಹಾಗಾಗಿ ಈ ಆಸೆ ಆಮಿಷಗಳು ಮನುಷ್ಯನ ಬದುಕನ್ನು ಹಾಳು ಮಾಡ್ತವೆ. ಆ ಪ್ರಾಣಿ ಪಕ್ಷಿಗಳಿಗೆ ಇಷ್ಟೆಲ್ಲ ಹೊಸ ಹಸಿವು, ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಹಸಿವು ಇರುವುದಿಲ್ಲ. ಅದಕ್ಕಾಗಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಹೇಳುತ್ತೆ, ಪೃಥಿವಿಯಲ್ಲಿ ಭೂಮಿಯಲ್ಲಿ ಅನರ್ಘ್ಯವಾದ ರತ್ನಗಳು ಮೂರಂತೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಒಂದು ನೀರು, ಮತ್ತೊಂದು ಆಹಾರ, ಮತ್ತೊಂದು ಒಳ್ಳೆಯ ಮಾತು. ಎಷ್ಟು ಕೋಟಿ ರೂಪಾಯಿ ನಮ್ಮ ಜೇಬ್ನಲ್ಲಿದ್ರೇನು, ಸಕಾಲಕ್ಕೆ ನಮಗೆ ಬಾಯಾರಿಕೆಯಾಗಿದೆ, ಒಂದು ಲೋಟ ನೀರು ಬೇಕು, ನೀರೇ ಸಿಗುವುದಿಲ್ಲ ಅಂತಾದಾಗ ಆ ಕೋಟಿ ರೂಪಾಯಿ ಕಟ್ಟಿಕೊಂಡು ಏನು ಮಾಡಬೇಕಾಗಿದೆ? ಭಗವಂತ ಕೊಟ್ಟ ನೀರಿದೆಯಲ್ಲ, ಅದಕ್ಕೆ ಮತ್ತೊಂದು ಹೆಸರು ಜೀವನ ಅಂತ. ಆ ಜೀವನ ನಮಗೆ ಜೀವನ ಕೊಡುವಂಥದ್ದು, ಅದಕ್ಕೆ ಸರಿಸಾಟಿಯಾಗಿರತಕ್ಕಂಥ ಅನರ್ಘ್ಯವಾದ ರತ್ನ ಈ ಜಗತ್ತಲ್ಲಿ ಬೇರೊಂದು ಇಲ್ಲ. ಜಲಂ ಅನ್ನಂ ಆಹಾರ. ಮನುಷ್ಯ ಹಣವನ್ನು ತಿಂದು ಅಥವಾ ಚಿನ್ನವನ್ನು ತಿನ್ನಲಿಕ್ಕಾಗೋದಿಲ್ಲ, ವಜ್ರವನ್ನು ತಿನ್ನಲಿಕ್ಕಾಗೋದಿಲ್ಲ, ಹಸಿವೆಯಾದಾಗ ಅನ್ನವೇ ಬೇಕು. ಆದ್ದರಿಂದ ಸುಭಾಷಿತಕಾರ ಹೇಳ್ತಾನೆ, ಅನ್ನ ಮತ್ತೊಂದು ಅತ್ಯಂತ ಅನರ್ಘ್ಯವಾಗಿ ಬೆಲೆ ಬಾಳುವಂತಹ ರತ್ನ. ಇನ್ನೊಂದು ಮನುಷ್ಯನಿಗೆ ಬದುಕು ಔನ್ನತ್ಯವನ್ನು ಏರಬೇಕಾದರೆ ಹಿರಿಯರ ಒಳ್ಳೆಯ ಮಾತುಗಳು, ಸುಭಾಷಿತಗಳು ತುಂಬ ಬೇಕು. ಸುಭಾಷಿತಗಳು ನಮಗೆ ಬದುಕಿಗೆ ದಾರಿ ತೋರಿಸ್ತವೆ. ಜಲ ಅನ್ನ ಸುಭಾಷಿತ, ಹೀಗೆ ಈ ಮೂರು ಅತ್ಯಂತ ಬೆಲೆ ಬಾಳುವಂತಹ ರತ್ನಗಳಂತೆ ಭೂಮಿಯಲ್ಲಿ. ಈ ರತ್ನಗಳಿಗೆ ನಾವು ಬೆಲೆ ಕೊಡುವುದಿಲ್ಲ, ಇನ್ಯಾವ್ಯಾವುದೋ ರತ್ನವನ್ನು ತಂದುಕೊಂಡು ಎಲ್ಲೆಲ್ಲೋ ಅಂಟಿಸಿಕೊಳ್ತೇವೆ, ಭಯವನ್ನು ಹುಟ್ಟಿಸಿಕೊಳ್ತೇವೆ, ಜೀವನವನ್ನು ಹಾಳು ಮಾಡಿಕೊಳ್ತೇವೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಮೂಢೈಹಿ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಅಜ್ಞಾನಿಗಳು, ಸರಿಯಾಗಿ ತಿಳುವಳಿಕೆ ಇಲ್ಲದವರು ಮಾತ್ರ ಪಾಷಾಣಖಂಡೇಶು ಕಲ್ಲುಗಳ ತುಂಡುಗಳಿಗೆ ರತ್ನ ಅಂತ ಕರೀತಾರೆ. ನಿಜವಾದ ರತ್ನ ಅನ್ನ ನೀರು ಮತ್ತು ಸುಭಾಷಿತ, ನಾವು ಅವುಗಳಿಗೆ ಬೆಲೆ ಕೊಡಬೇಕು. ಅದು ಅನರ್ಘ್ಯವಾದ ರತ್ನ, ಅದು ಬದುಕನ್ನು ನಮಗೆ ಉನ್ನತಿಗೆ ಇರಿಸುತ್ತೆ, ಅದರಿಂದಾಗಿ ನಾವು ಬದುಕ್ತೇವೆ. ಬರೇ ಹಣ ಸಂಗ್ರಹ, ಎತ್ತಿಡೋದು, ಬಚ್ಚಿಡೋದು, ಮುಚ್ಚಿಡೋದ್ರಿಂದ ಬದುಕು ಸಾರ್ಥಕವಾಗುವುದಿಲ್ಲ. ಅದರಿಂದ ಈ ಅನ್ನಕ್ಕೆ, ಈ ನೀರಿಗೆ, ಈ ಒಳ್ಳೆಯ ವಚನಕ್ಕೆ ನಾವು ಬೆಲೆ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಚಾರವನ್ನು ಇಲ್ಲಿಗೆ ವಿರಮಿಸ್ತೇನೆ. ನಮಸ್ಕಾರ.